भविष्य निर्धारवागते नाळे वरेगिन केस नोडि रिलीफ कोडुत्ता सरकार नाळे बीबीएमपि अधिकारिगळु तज्ञर जोते सीएम सभे नडेसलिद्दारे नाळेय वरेगे केस हेगिदे नोडि सरकार मुंदिन निर्धारवन्न तेगेदुकोळ्ळलिदे हागागि नाळे कर्नाडु रिलीफ भविष्य निर्धारवागते ಈಗಾಗಲೇ ನೈಟ್ ಕರ್ಫ್ಯೂ ಇಳಿಕೆಗೆ ಸರ್ಕಾರಕ್ಕೆ ಮನವಿ ಬಂದಿದೆ 50-50 ರೂಲ್ಸ್ ನೈಟ್ ಕರ್ಫ್ಯೂ ಇಳಿಕೆ ಬಗ್ಗೆ ಚರ್ಚೆಯಾಗುವಂತ ಸಾಧ್ಯತೆ ಒಂದು ವಾರದ ಕೇಸ್ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ತಜ್ಞರು ಈಗಾಗಲೇ ಸಭೆ ನಡೆಸಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಸಿಎಂ ನೇತೃತ್ವದ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತೆ ನಾಳೆ ಸಿಎಂ ಗೆ ಮಾಹಿತಿಯನ್ನ ನೀಡಲಿದ್ದಾರೆ ತಜ್ಞರು ಮತ್ತು ಬಿಬಿಎಂಪಿ ಅಧಿಕಾರಿಗಳು तज्ञरु ग्रीन सिग्नल कोट्रे मत्तष्टु अनलॉक आगते राज्य सीएम निर्धारद मेले करुनाडिन भविष्य निर्धारवागते अंकि अंशवन्न परिगणिसि रूल्स सडिलिकेय बग्गे निर्धार तेगेदुकोळ्ळुत्ते सरकार राज्यदल्लि दिननित्य 40,000 क्कू हेच्चु केस पत्तेयाग्ता इदे नाळिन सभेयल्लि केस आस्पत्रे दाखलाति बग्गेयू चर्चेयागुत्ते नाळे करुनाडु भविष्य निर्धारवागते सीएम नेतृत्व सभेयल्लि हलवु विचारगळ बग्गे चर्चेयागुत्ते ईगागले सभे नडेसिद्दारे तांत्रिक सलहा समिति नाळे सीएम गे माहितियन्न नीडलिद्दारे तज्ञरु मत्तु बीबीएमपी अधिकारिगळु ई बग्गे हेच्चिन डीटेल्स अन्नु कोडुत्तारे नम्म प्रतिनिधि शरत् संपर्कदल्लिद्दारे शरत् ದಿನಕ್ಕೆ 40,000 ಕ್ಕೂ ಹೆಚ್ಚು ಕೇಸ್ಗಳೇನೋ ಪತ್ತೆಯಾಗ್ತಾ ಇದೆ ಅದರ ಮಧ್ಯೆಯೇ ಕರುನಾಡು ರಿಲೀಫ್ ಗೂ ಕೂಡ ಚರ್ಚೆಗಳು ನಡೆಯತಾ ಇದೆ ರೂಲ್ಸ್ ಗಳನ್ನು ಇನ್ನಷ್ಟು ಸಡಿಲಿಕೆ ಮಾಡುತ್ತಾ ಹಾಗಾದ್ರೆ ಸರ್ಕಾರ ಇಷ್ಟು ಸೋಂಕಿನ ಮಧ್ಯೆಯೂ ಶ್ವೇತಾ ಮತ್ತಷ್ಟು ರಿಲ್ಯಾಕ್ಸೇಷನ್ ಕೇಳೋ ಬಗ್ಗೆ ಬೇರೆ ಬೇರೆ ವಲಯಗಳಿಂದ ಸಾಕಷ್ಟು ಸರ್ಕಾರದ ಮುಂದೆ ಪ್ರಸ್ತಾಪವಿದೆ ಮನವಿಯನ್ನು ಕೂಡ ಕೆಲವು ವಲಯದವರು ಮಾಡ್ಕೊಂಡಿದ್ದಾರೆ ಆದರೆ ಇದರ ಬಗ್ಗೆ ಈ ಸದ್ಯಕ್ಕೆ ಇವತ್ತಿನ ಸಂಪುಟದಲ್ಲಿ ತೀರ್ಮಾನ ಮಾಡೋದಿಲ್ಲ ಆದರೆ ತಜ್ಞರ ಅಂದ್ರೆ ಎಕ್ಸ್‌ಪರ್ಟ್ ಕಮಿಟಿಯಿಂದ ನಾನು ಒಂದು ವರದಿಯನ್ನು ಕೇಳಿದ್ದೇನೆ ವರದಿ ಬಂದ ಬಳಿಕ ನಾವು ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇವೆ ಅಂತ ಈಗಷ್ಟೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಏಕೆಂದ್ರೆ ಸಾಕಷ್ಟು ವಲಯಗಳಿಂದ 50-50 ರೂಲ್ಸ್ ಇದೆ ನೈಟ್ ಕರ್ಫ್ಯೂ ಇದೆ ಇದನ್ನ ತೆಗೆಯಬೇಕು ಅನ್ನುವಂತದ್ದು ಪ್ರಬಲವಾಗಿ ಸರ್ಕಾರದ ಮುಂದೆ ಪ್ರಸ್ತಾಪವನ್ನ ಇಡ್ತಾ ಇದ್ದಾರೆ ಆದರೆ ಇದನ್ನ ಈಗ ತೆಗೆಯಬೇಕಾ ತೆಗೆಯಬಾರದಾ ಅನ್ನೋದಕ್ಕೋಸ್ಕರವೇ ಎಕ್ಸ್‌ಪರ್ಟ್ ಕಮಿಟಿಗೆ ವರದಿಯನ್ನು ಕೇಳಿದೆ ಸರ್ಕಾರ ಆ ಎಕ್ಸ್‌ಪರ್ಟ್ ಕಮಿಟಿ ಏನು ವರದಿಯನ್ನು ಕೊಡುತ್ತೆ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಪ್ರಮುಖವಾಗಿ ಈಗ ಸಂಖ್ಯೆ ಪ್ರಮಾಣ ಏರಿಕೆ ಆಗ್ತಾ ಇದೆ ನಿಜ ಆದರೆ ನಾವೀಗ ವೀಕೆಂಡ್ ಕರ್ಫ್ಯೂ ತೆಗೆದಾದ ಮೇಲೆ ಏನೆಲ್ಲ ಬೆಳವಣಿಗೆ ಆಗಿದೆ ಅದರಲ್ಲೂ ಕೂಡ ಸೋಂಕಿನ ಪ್ರಮಾಣ ಒಂದಕಡೆ ಹೆಚ್ಚಾಗಿ ಮತ್ತೆ ಸಾವಿನ ಪ್ರಮಾಣ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ವರ್ಧಿಯಾಗಿದೆ ವರ್ಧಿಯಾಗಿರುವಂತದ್ದು ಸೋ ಈ ನಿಟ್ಟಿನಲ್ಲಿ ನಾವು ವೀಕೆಂಡ್ ಕರ್ಫ್ಯೂ ತೆಗೆದ ಮೇಲೆ ಎಷ್ಟು ಸೋಂಕಿನ ಪ್ರಮಾಣ ಏರಿಕೆ ಆಗಿದೆ ಅಥವಾ ಕಡಿಮೆ ಆಗಿದೆ ಸಾವಿನ ಪ್ರಮಾಣ ಎಷ್ಟಾಗಿದೆ ಅಂತದ್ದು ಇದನ್ನ ಇನ್ನೂ ಕೂಡ ರಿಲ್ಯಾಕ್ಸೇಷನ್ ಕೊಡಬೇಕಾ ಅಥವಾ ಈ ಟಫ್ ರೂಲ್ಸ್ನ ಈಗಿರುವಂತ ಟಫ್ ರೂಲ್ಸ್ ಹಾಗೆ ಮುಂದುವರಿಸಬೇಕಾ ಅನ್ನೋದು ಅಂದ್ರೆ ಎಕ್ಸ್‌ಪರ್ಟ್ ಕಮಿಟಿ ಏನು ವರದಿ ಕೊಡುತ್ತೆ ಆ ವರದಿ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಇವತ್ತು ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈ ಹಿಂದೆ ಏಕಾಏಕಿ ನೈಟ್ ಕರ್ಫ್ಯೂ ಮತ್ತೆ ವೀಕೆಂಡ್ ಕರ್ಫ್ಯೂ ಹಾಕಿದಾಗ ಕೆಲ ಸಚಿವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಈಗ ಎಕ್ಸ್‌ಪರ್ಟ್ ಕಮಿಟಿ ಕೊಡುವಂತ ವರದಿ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂದ್ರೂ ಕೂಡ ಕೆಲ ಸಚಿವರಿಂದ ಅಭಿಪ್ರಾಯ ಕೂಡ ಪಡೆದುಕೊಳ್ಳಬಹುದು ಇವತ್ತು ಆದ್ರೆ ಅಂತಿಮವಾಗಿ ಇವತ್ತಿನ ತೀರ್ಮಾನ ಏನು ಕೂಡ ಆಗಲಿಕ್ಕಿಲ್ಲ ಸಚಿವರಿಂದ ಒಂದಿಷ್ಟು ಅಭಿಪ್ರಾಯ ಪಡೆದುಕೊಳ್ಳದು ತದನಂತರ ನಮಗೆ ಮಾಹಿತಿ ಇರುವ ಪ್ರಕಾರ ಶನಿವಾರ ತಜ್ಞರ ಜೊತೆ ಅಥವಾ ಹಿರಿಯ ಸಚಿವರುಗಳ ಜೊತೆ ಮತ್ತೊಂದು ಸುತ್ತಿನ ಚರ್ಚೆಯನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಎಕ್ಸ್‌ಪರ್ಟ್ ಕಮಿಟಿ ವರದಿ ಕೊಟ್ಟಾದ ಮೇಲೆ ಅಥವಾ ಅವರನ್ನು ಕರ್ಕೊಂಡು ಅಥವಾ ಹಿರಿಯ ಸಚಿವರನ್ನ ಕರ್ಕೊಂಡು ಸರ್ಕಾರ ಮತ್ತೊಂದು ಸುತ್ತಿನ ಸಭೆ ಆದ ಮೇಲೆ ಈಗಿರುವಂತ ಟಫ್ ರೂಲ್ಸ್ ಮುಂದುವರಿಬೇಕಾ ಅಥವಾ ಇನ್ನು ಕೂಡ ಸಡಿಲಿಕೆ ಮಾಡಬೇಕಾ ಅಥವಾ ಈ ಹಿಂದೆ ಇದ್ದಂತ ರೂಲ್ಸ್ ನ ಏನಾದರೂ ಏತಾವತ್ತಾಗಿ ಜಾರಿ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ಆದ್ರೆ ಅದಕ್ಕೂ ಮುನ್ನ ಎಕ್ಸ್‌ಪರ್ಟ್ ಕಮಿಟಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅವರು ಯಾವತ್ತು ಸಲ್ಲಿಸ್ತಾರೆ ಅನ್ನೋದು ಇವತ್ತು ಅಥವಾ ನಾಳೆ ಸಲ್ಲಿಸುವಂತ ಸಾಧ್ಯತೆಯೂ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್